ಮತ್ತೆ ನಾವು ಪುನೀತ್ ರಾಜ್ಕುಮಾರ್ ಅವರ ನೆನಪುಗಳಿಗೆ ಮರಳಿದ್ವಿ ಅಂತ ಅನಿಸ್ತು ಒಬ್ಬ ಸಿನಿಮಾ ನಟ ಅಥವಾ ಒಬ್ಬ ಕಲಾವಿದ ಮರಣಾನಂತರ ಅಂದ್ರೆ ಮೂರ್ ತಿಂಗಳಾಯ್ತು ಪುನೀತ್ ರಾಜ್ಕುಮಾರ್ ಅವರು ತೀರ್ಕೊಂಡು ಮೂರ್ ತಿಂಗಳಾದ್ಮೇಲೂ ಇನ್ನೂ ಕೂಡ ಅಭಿಮಾನಿಗಳ ಅಥವಾ ಜನರ ಹೃದಯಗಳಲ್ಲಿ ಅದೇ ರೀತಿ ಪ್ರೀತಿ ಗೌರವ ಒಂದು ರೀತಿ ಹೃದಯಗಳಲ್ಲಿ ಚಿರಸ್ಥಾಯಿಯಾಗಿ ಉಳಿಯೋದು ಅಂತಾರಲ್ಲ ಹಂಗಿರೋದಕ್ಕೆ ಸಾಧ್ಯನ ಅನ್ನೋದಕ್ಕೆ ಪುನೀತ್ ರಾಜ್ಕುಮಾರ್ ಅವರು ಒಂದು ರೀತಿ ಅಪವಾದ ಯಾಕೆ ಅಂತಂದರೆ ಇಲ್ಲಿಯವರೆಗೂ ಕೂಡ ದಿನಕ್ಕೆ ಹೊಸ ಹೊಸ ಅಭಿಮಾನಿಗಳು ಅವರು ಉಟ್ಕೊಳ್ತಾ ಇದ್ದಾರೆ ನೀವು ಸಿನಿಮಾಗಳನ್ನ ಮಾಡಿ ಅಬ್ಬರದ ಡೈಲಾಗ್ಗಳನ್ನು ಹೇಳಿ ಸಾಮಾಜಿಕವಾದಂತಹ ಸಂದೇಶಗಳನ್ನು ಕೊಟ್ಟು ಹೇ ಹೇಗೆ ಇದ್ರೂ ಕೂಡ ಒಂದು ಟೈಮ್ ಆದ್ಮೇಲೆ ಜನ ಮರ್ತು ಬಿಡ್ತಾರೆ ಯಾಕಂದ್ರೆ ನಮ್ ಜನರಿಗೆ ಈ ಮೆಮೊರಿ ತುಂಬಾ ಶಾರ್ಟ್ ಬಟ್ ಪುನೀತ್ ರಾಜ್ಕುಮಾರ್ ಅವರ ವಿಚಾರದಲ್ಲಿ ನಿಮ್ಗೆ ನಾಟ್ ಓನ್ಲಿ ಕರ್ನಾಟಕ ಇಡೀ ದೇಶದಾದ್ಯಂತ ಇಡೀ ದೇಶದಾದ್ಯಂತ ಇದು ಅತಿಶಯೋಕ್ತಿ ಅಲ್ಲ ರಂಜಿತ್ ಈ ನಾನು ಬಹಳ ಜನ ನನ್ನ ಫ್ರೆಂಡ್ಸ್ ಬೇರೆ ಬೇರೆ ಅವರು ಬೇರೆ ಬೇರೆ ಜಿಲ್ಲೆಗಳಿಂದ ಯಾಕಂದ್ರೆ ನಾನು ಬೇಸಿಕಲಿ ಸ್ಪೋರ್ಟ್ಸ್ ಫೀಲ್ಡ್ ಅಲ್ಲಿ ಇರೋದ್ರಿಂದ ಕೆಲವೊಬ್ಬರ ಜೊತೆ ರೆಗ್ಯುಲರ್ ಆಗಿ ಟಚ್ ಅಲ್ಲಿ ಇರ್ತೀವಿ ಅವ್ರು ಹೇಳ್ತಾರೆ ಪುನೀತ್ ರಾಜ್ಕುಮಾರ್ ಪುನೀತ್ ರಾಜ್ಕುಮಾರ್ ಹೇಗೆ ತುಂಬಾ ಗ್ರೇಟ್ ಆಕ್ಟರ್ ಹೌದಾ ಹೌದಾ ಕೆನ್ ಸಜೆಸ್ಟ್ ಎನಿ ಫಿಲಂ ಅಂತ ಕೇಳ್ತಾರೆ ನಾ ಪುನೀತ್ ರಾಜ್ಕುಮಾರ್ ಅವರು ಒಳ್ಳೆ ಸಿನಿಮಾಗಳ ಬಗ್ಗೆ ಹೇಳಿದಾಗ ಅವುಗಳನ್ನ ನೋಡ್ತಾರೆ ಅವರ ಬಗ್ಗೆ ಕುತೂಹಲ ಮತ್ತು ಅವರ ಬಗ್ಗೆ ಅಭಿಮಾನ ದಿನ ದಿನಕ್ಕೂ ಜಾಸ್ತಿನೇ ಆಗ್ತಾ ಇದೆ ಆಮೇಲೆ ನೀವು ನೋಡಿ ದೊಡ್ಡ ದೊಡ್ಡ ಸ್ಟಾರ್ಗಳು ಯಾವುದೋ ಕೆಲ್ಸದ ನಿಮಿತ್ತ ಅವರು ಅವರ ಅವರು ತೀರ್ಕೊಂಡಂತ ಸಂದರ್ಭದಲ್ಲಿ ಬರಕ್ ಇರೋರು ಅದು ಒಂದು ನನ್ನ ಕರ್ತವ್ಯ ಎನ್ನುವಂತೆ ಹೌದಲ್ವಾ ಆ ಕ್ಷಣಕ್ಕೆ ನಾನು ಬರಕ್ ಆಗಿಲ್ಲ ಅಥವಾ ನನ್ಗೆ ಮಾತಾಡ್ಸಕ್ ಆಗಿಲ್ಲ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಅನ್ನ ಅಥವಾ ಅವ್ರ ಸಮಾಧಿ ಸ್ಥಳಕ್ಕೆ ಹೋಗಿಲ್ಲ ಅಂತ ಆ ಒಂದು ಹೀಟ್ ಇದ್ದಾಗ ಬಹಳ ಜನ ಬರ್ತಾರೆ ಬಟ್ ಎಲ್ಲವೂ ತಣ್ಣಗಾದ್ಮೇಲೆ ಮರ್ತೇ ಹೋಗ್ಬಿಡ್ತಾರೆ ಬಟ್ ಆದ್ರೂ ಕೂಡ ಇದು ನನ್ನ ಕರ್ತವ್ಯ ನಾನು ಹೋಗ್ಲೇಬೇಕು ಅಂತ ಬಂದು ಸಮಾಧಿಗೆ ಪೂಜೆ ಸಲ್ಲಿಸಿ ಕುಟುಂಬ ಸದಸ್ಯರ ಜೊತೆಗೆ ಮಾತಾಡಿ ಹೋಗೋದಿದೆಯಲ್ಲ ಅದು ಇಲ್ಲಿಯವರೆಗೆ ಕಂಟಿನ್ಯೂ ಆಗ್ತಾ ಇದೆಯಲ್ಲ ಮೂರು ತಿಂಗಳಾಯಿತು ಪುನೀತ್ ರಾಜ್ಕುಮಾರ್ ಅವ್ರು ತೀರ್ಕೊಂಡು ಸೊ ಹೇಗೆ ಒಬ್ಬ ವ್ಯಕ್ತಿ ಈ ಥರ ಎಲ್ಲರನ್ನ ಮುಟ್ಟೋದಕ್ಕೆ ಸಾಧ್ಯ ಈ ಇಷ್ಟು ದಿನಗಳ ನಂತರವೂ ಕೂಡ ಆ ಪ್ರೀತಿ ಹಾಗೆಯೇ ಕಂಟಿನ್ಯೂ ಆಗೋದಕ್ಕೆ ಹೇಗೆ ಸಾಧ್ಯ ಭಾಳ ಸಲ ನಾನು ಆ ಪ್ರಶ್ನೆನ ನನಗೆ ನಾನೇ ಮಾಡ್ಕೊಂಡಿದ್ದೀನಿ ಏನು ಪುನೀತ್ ರಾಜ್ಕುಮಾರ್ ಅವರು ಏನು ಪುನೀತ್ ರಾಜ್ ಏನು ಸೆಳೀತಾ ಇದೆ ಅವ್ರ ಬಗ್ಗೆ ಒಂದು ಅಜ್ಜಿ ಬಸ್ಸಲ್ಲಿ ನನಗಂತ ಅದು ಕಣ್ಣಿಗೆ ಕಟ್ಟದಂಗಿದೆ ರಂಜಿತ್ ಆ ಅದು ಯಾವುದೋ ಒಂದು ಆ್ಯಡು ಅದು ಬಸ್ ಮೇಲೆ ಆ್ಯಡು ಆ ಆ್ಯಡಗೆ ಆ ಆ್ಯಡಲ್ಲಿ ಪುನೀತ್ ರಾಜ್ಕುಮಾರ್ ಅವ್ರ ಫೋಟೋ ನೋಡಿ ಅದನ್ನು ತನ್ನ ಸೆರಗಿನಿಂದ ಆ ಎದೆ ಹೊಡ್ಕಂಡು ಅಳ್ತಾ ಇರೋ ದೃಶ್ಯಗಳು ಅದು ಅದು ನಾವು ಎಕ್ಸ್ಪ್ಲೇನೇ ಮಾಡೋದು ಬೇಡ ಆ ದೃಶ್ಯಗಳನ್ನ ನೋಡಿದ್ರೆ ಸಾಕು ಆ ಅಜ್ಜಿ ಜೀವನದಲ್ಲಿ ಪುನೀತ್ ಅನ್ನ ನೋಡಿರಲ್ಲ ತುಂಬಾ ನೋಡಿರ್ತಾರೆ ಅಂತ ಬಟ್ ಮನೆ ಮಗ ಅನ್ನೋ ರೀತಿಯಲ್ಲಿ ಆಕೆ ಶೋಕಿಸ್ತಾ ಇದ್ರು ಇವತ್ತು ಕೂಡ ಪುನೀತ್ ರಾಜ್ಕುಮಾರ್ ಅವರು ಎಲ್ಲರಿಗೂ ರಿವೈಂಡ್ ಯಾಕೆಂದ್ರೆ ಇವತ್ತು ಅಲ್ಲೂ ಅರ್ಜುನ್ ಅವರು ಅವರ ಸಮಾಧಿಗೆ ಭೇಟಿ ಕೊಟ್ರು ಭಾವುಕರಾದ್ರು ಈ ತರ ಇವತ್ತೊಂದೇ ದಿನ ಅಲ್ಲ ನಿತ್ಯವೂ ಒಂದ ರೀತಿ ಅದು ಒಂದು ಆಚರಣೆಯಾಗಿ ಬಂದ್ಬಿಟ್ಟಿದೆ ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ಇವತ್ತು ನಿಜಕ್ಕೂ ಕೂಡ ಬಹಳ ಸುದ್ದಿಗಳಿವೆ ಬೇರೆ ಬೇರೆ ಸುದ್ದಿಗಳಿವೆ ಆದ್ರೆ ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆನೇ ಮಾತಾಡ್ಬೇಕು ಪುನೀತ್ ರಾಜ್ಕುಮಾರ್ ಮಾತಾಡ್ಬೇಕು ಅಂತ ಯಾಕೆ ಅಂತಂದ್ರೆ ಮೂರ್ ತಿಂಗಳಾಯ್ತ್ರಿ ಆದ್ರೂ ಅಭಿಮಾನ ನಿಲ್ತಾ ಇಲ್ಲ ಅದೆಷ್ಟು ಪುನೀತ್ ರಾಜ್ಕುಮಾರ್ ಅವ್ರು ಅದೆಷ್ಟು ಜನರ ಮನಸ್ಸಲ್ಲಿ ಉಳಿದೋಗ್ಬಿಟ್ಟಿದಾರೆ ಇಂತ ನೀವ್ ನೋಡಿ ರಂಜಿತ್ ನಾನ್ ಬಹಳ ಸಲ ನೋಡಿದಿನಿ ಶುಭ ಕಾರ್ಯಗಳು ನಡೀತಾ ಇರ್ಬೇಕಾದ್ರೆ ಸತ್ತವ್ರ ಫೋಟೋಗಳು ಹಾಕಲ್ಲ ಹೌದಲ್ವಾ ಹಾಕಲ್ಲ ಧಿರ್ಯರು ಪೂಜೆ ಮನೇಲಿ ಮಾಡ್ಕೊಳ್ತಾರೆ ಯಾರು ತೀರ್ಕೊಂಡಿರ್ತಾರ ಅವ್ರ ಪೂಜೆಗಳು ಮಾಡ್ಕೊಳ್ತಾರೆ ನೀವು ನೋಡಿ ಯಾವ್ದೇ ಕಲ್ಯಾಣ ಮಂಟಪಗಳು ನೋಡಿ ಎಂಟ್ರೆನ್ಸ್ ಅಲ್ಲೇ ಶ್ರದ್ಧಾಂಜಲಿ ಫೋಟೋ ಹಾಕಿರ್ತಾರೆ ಪುನೀತ್ ರಾಜ್ಕುಮಾರ್ ಅವ್ರ ಆ ಎಂಟ್ರೆನ್ಸ್ ಅಲ್ಲೇ ಪ್ರತಿಯೊಬ್ರು ಅಲ್ಲಿ ನೋಡಿದ ತಕ್ಷಣ ಕೈ ಮುಕ್ಕೊಂಡು ಒಳಗಡೆ ಹೋಗ್ತಾರೆ ಬರ್ತ್ ಡೇ ಪಾರ್ಟಿಗಳಾಗ್ಲಿ ಮದ್ವೆಗಳಾಗ್ಲಿ ಯಾವುದೇ ಸಭೆ ಸಮಾರಂಭ ಕಾರ್ಯಕ್ರಮಗಳು ಎಂಥದ್ದೇ ಆಗ್ಲಿ ಅಥವಾ ಯಾವ್ದಾದ್ರು ಹೋಟೆಲ್ ಓಪನಿಂಗ್ ಅಥವಾ ಯಾವ್ದಾದ್ರು ಅಂಗಡಿ ಓಪನಿಂಗ್ ಅಥವಾ ಯಾವುದೇ ಶುಭ ಕಾರ್ಯಗಳಾಗ್ಲಿ ಟೈಮ್ ಟೈಮಲ್ಲೂ ನೀವು ನೋಡಿ ಪುನೀತ್ ರಾಜ್ಕುಮಾರ್ ಅವ್ರು ತೀರ್ಕೊಂಡಾಗಿಂದ ಅವ್ರ ಫೋಟೋ ಇರಲೇಬೇಕು ಇದ್ದೇ ಇರುತ್ತೆ ಅಲ್ವಾ ಕಾಸ್ಟ್ ಕಮ್ಯುನಿಟಿ ಧರ್ಮ ಎಲ್ಲಾ ಬಿಟ್ಟಾಕಿ ಅವ್ರ ಫೋಟೋ ಇದ್ದೇ ಇರುತ್ತೆ ಅವ್ರ ಫೋಟೋ ಇದ್ದೇ ಇರುತ್ತೆ ಅಷ್ಟರ ಮಟ್ಟಿಗೆ ಅದು ಪ್ರೀತಿ ಅವ್ವಾ ನಿಜಕ್ಕೂ ಕೂಡ ಗ್ರೇಟ್ ಒಂಥರ ಅವ್ರ ಬಗ್ಗೆ ಹೇಳಕ್ ಬಹಳ ಇದೆ ಹೇಳೋಣ